ನಮಸ್ಕಾರ. ಬಿ ಪುಟ್ಟಸ್ವಾಮಯ್ಯ ಅವರು ಐತಿಹಾಸಿಕ ಕಾದಂಬರಿಕಾರರಂತಾನೆ ಪ್ರಸಿದ್ಧರು. ಆದರೆ ಅವರ ಕೆಲವು ನಾಟಕಗಳು ಕೂಡ ತುಂಬ ಪ್ರಸಿದ್ಧವಾಗಿವೆಯಂತೆ. ಬಹುಶಃ ನವೋದಯದ ಹಂತದಲ್ಲೇ ಬರ್ತಾರೆ. ಇವರ ಬಗ್ಗೆ ಪರಿಚಯ ಇಲ್ಲಿದೆ. 1897 1984 ಬದುಕಿದ್ದವರಂತೆ. ಸುಪ್ರಸಿದ್ಧ ನಾಟಕಕಾರ, ಕಾದಂಬರಿಕಾರ ಹಾಗೂ ಪತ್ರಿಕೋದ್ಯಮಿ ಬಿ ಪುಟ್ಟಸ್ವಾಮಯ್ಯ ಅವರು ಬೆಂಗಳೂರಿನಲ್ಲಿ 27/5/1897 ಜನಿಸಿದರು. ತಂದೆ ಬಸಪ್ಪ, ತಾಯಿ ಮಲ್ಲಮ್ಮ. ಬಾಲ್ಯದಲ್ಲಿ ಬಡತನದ ಬೇಗೆ ಪರಿಣಾಮ ಓದುಕುಂಠಿತ. ಖಾಸಗಿ ಸಂಸ್ಥೆಗಳಲ್ಲಿ ಉದ್ಯೋಗ ಸರಿ ಬೆಳೆದೆ ನ್ಯೂ ಮೈಸೂರು ಪತ್ರಿಕೆಯಲ್ಲಿ ವರದಿಗಾರನಾಗಿ ವೃತ್ತಿ ಜೀವನದ ಆರಂಭ. ಮೊದಲನೇ ಪತ್ರಿಕೆ ಇದು. ಮುಂದೆ ಒಕ್ಕಲಿಗರ ಪತ್ರಿಕೆ, ಜನವಾಣಿ, ಮಾತೃಭೂಮಿ ಪತ್ರಿಕೆಗಳಲ್ಲಿ ದುಡಿಮೆ. ಇದಾದ ನಂತರ 1948 ಪ್ರಜಾವಾಣಿ ಪತ್ರಿಕೆಯ ಪ್ರಥಮ ಸಂಪಾದಕರಾದರು. ಹೌದು, ಪ್ರಜಾವಾಣಿ ಪತ್ರಿಕೆ ಸಂಪಾದಕ ನಂತರ ಕೇಳಿದ್ವಿ. ಆಮೇಲೆ ಅವರೇ ಪ್ರತಿಭಾ ಅಂತ ಪ್ರತಿಭೆ ಅಂತನೋ ಒಂದು ಪತ್ರಿಕೆಯನ್ನು ಹೊರಡಿಸಿದ್ರಂತೆ. ಅದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಜನ್ಮಭೂಮಿ ಪತ್ರಿಕೆ ಸೇರಿ ನಂತರ ಪತ್ರಿಕೋದ್ಯಮಕ್ಕೆ ಶರಣು ಹೊಡೆದು ನಾಟಕ ಕಾದಂಬರಿ ಅಂತ ಹೊರಳಿದರು. ಪುಟ್ಟಸ್ವಾಮಯ್ಯ ಅವರಿಗೆ ಅಪಾರ ಕೀರ್ತಿ ತಂದುಕೊಟ್ಟ ಕ್ಷೇತ್ರ ನಾಟಕರಂಗ. ಕನ್ನಡ ನಾಟಕದ ಇತಿಹಾಸದಲ್ಲಿ ಅವರು ಕ್ರಾಂತಿ ಪುರುಷರು. ಮಹಾಭಾರತ, ರಾಮಾಯಣಗಳ ವಸ್ತುಗಳನ್ನು ಆಯ್ದುಕೊಂಡು ರಚಿಸಿದ ವಿನೂತನ ನಾಟಕಗಳು ಜಯಭೇರಿ ಬಾರಿಸಿದವು. ಕುರುಕ್ಷೇತ್ರ, ದಶಾವತಾರ, ಸಂಪೂರ್ಣ ರಾಮಾಯಣ ನಾಟಕಗಳು ಮನೆಮಾತಾದವು. ಇವುಗಳಲ್ಲದೆ ಅಕ್ಕಮಹಾದೇವಿ, ಗೌತಮ ಬುದ್ಧ, ಪ್ರಚಂಡ ಚಾಣಕ್ಯ, ಬಭ್ರುವಾಹನ, ತಾರಕವಧೆ, ರಾಣಿ, ಹೀಗೆ ಸುಮಾರು 20 ಹೆಚ್ಚು ನಾಟಕಗಳು ಇವರಿಂದ ರಚಿಸಲ್ಪಟ್ಟು ರಂಗಭೂಮಿ ಮೇಲೂ ಯಶಸ್ವಿಯಾಗಿವೆ. ಅದೆಲ್ಲ ವೃತ್ತಿ ರಂಗಭೂಮಿ. ನಾಟಕಗಳನ್ನು ಗದ್ಯರೂಪದ ಜೊತೆಗೆ ಸಂಗೀತ ಸೇರಿಸಿ ಬರೆದದ್ದು ಇವರ ಹೆಚ್ಚುಗಾರಿಕೆ. ಐತಿಹಾಸಿಕ ಕಾದಂಬರಿಗಳಲ್ಲೂ ಇವರು ಪ್ರಸಿದ್ಧರಾದರು. ಕ್ರಾಂತಿ ಕಲ್ಯಾಣ ಇವರ ಮೇರು ಕೃತಿ. ಇಲ್ಲಿ ದ್ವಾಸುಪರ್ಣ ಅನ್ನುವ ಒಂದು ಕಾದಂಬರಿ ಬಿಟ್ಟು ಹೋಗಿದೆ. ಅದರ ಬಗ್ಗೆ ಶತಮಾನದ ಕನ್ನಡ ಸಾಹಿತ್ಯದಲ್ಲಿ ಒಂದೇ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ. ಆ ಪುಸ್ತಕದಲ್ಲೂ ಇವರ ಬಗ್ಗೆ ಏನೂ ಸಿಗಲಿಲ್ಲ ನನಗೆ. ರೂಪಲೇಖ, ಅಭಿಸಾರಿಕೆ, ಮಲ್ಲಮ್ಮನ ಪವಾಡ, ಇದೇ ಸಿನಿಮಾ ಆಗಿರೋದು. ರಾಜ್ಕುಮಾರ್ ನಾಕೊಂಡು, ಚಾಲುಕ್ಯ ತೈಲಪ್ಪ, ಉದಯರವಿ, ನಾಗಬಂಧ, ಮುಗಿಯದ ಕನಸು ಮುಂತಾದವು ಯಶಸ್ವಿ ಕಾದಂಬರಿಗಳು. ಕೆಲವು ಮಕ್ಕಳ ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದಾರೆ. 1964 ಇವರ ಕ್ರಾಂತಿ ಕಲ್ಯಾಣ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಂದಿತ್ತು. ಕ್ರಾಂತಿ ಕಲ್ಯಾಣ ಮೊದಲನೇ ಭಾಗ ಆಗಿದೆ. ಬಸವಣ್ಣವ್ರ ಬಗ್ಗೆ ಇನ್ನೂ 5 ಭಾಗಗಳಿವೆ ಅಂತ ಹೇಳ್ತಾರೆ. ಅದೇ ವರ್ಷ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೂ ಆ ಪುಸ್ತಕಕ್ಕೆ ಬಂತು. ಅವರು 25/11/1984 ದೈವಾಧೀನರಾದರು. ಇದಿಷ್ಟು ನನಗೆ ಚುಕ್ಕಿ ಚಿತ್ರಗಳಲ್ಲಿ ಶಬ್ದ ಸಾಹಿತ್ಯ ಪ್ರತಿಭೆ ಅನ್ನೋದ್ರಲ್ಲಿ ನೋಡಕ್ಕೆ ಸಿಕ್ತು. ಆಮೇಲೆ ಶತಮಾನದ ಕನ್ನಡ ಸಾಹಿತ್ಯನೇ ನಾನು ಆ ಪ್ರಕಾರ ಡಿಪೆಂಡ್ ಆಗೋದು ನೋಡಿದ್ರೆ ಇಲ್ವೇ ಇಲ್ಲ. ಅವ್ರ ಬಗ್ಗೆ ಒಂದೇ ಒಂದು ಸಾಲಿದೆ. ಬಹುಶಃ ವೃತ್ತಿ ರಂಗಭೂಮಿಯ ಅವ್ರ ಬಗ್ಗೆ ಅವ್ರು ಹೇಳ್ತಾ ಇಲ್ಲ. ಅಲ್ಲಿ ಬರೋ ಇಸ್ವಿ ಸರಿ ಹೋಗಲ್ಲ ಅಂತ ಕಾಣುತ್ತೆ ಅವ್ರಿಗೆ. ಹಾಗಾಗಿ ನಾನು ಬೇರೆ ಬೇರೆ ಸೋರ್ಸಿಂದ ಈ ಒಂದಷ್ಟು ವಿಷಯಗಳನ್ನು ಸಂಗ್ರಹಿಸಿದ್ದೀನಿ. ಅದೇನೆ ಇಲ್ಲಿರೋ ಕೆಲವು ರಿಪೀಟ್ ಆಗ್ಬೋದು ಅಂತ ಹೇಳುವಾಗ, ಇವರು ಒಂದು ಕಾಲದಲ್ಲಿ ವಾರಪತ್ರಿಕೆಗಳಲ್ಲಿ ಐತಿಹಾಸಿಕ ಕಾದಂಬರಿಗಳನ್ನು ಧಾರಾವಾಹಿಯಾಗಿ ಬರೀತಾ ಇದ್ದರು. ಇದನ್ನು ನಾನು ಓದಿದ್ದೆ ನನ್ನ BA ಓದ್ತಾ ಇರುವಾಗ ಅಂತ ಕಾಣುತ್ತೆ. ಮೇಕರ್ಸ್ ಆಫ್ ಇಂಡಿಯನ್ ಲಿಟ್ರೇಚರ್ ಅಂತ ಒಂದು ಮಾಲಿಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿದು. ಅಲ್ಲಿ ಇವರನ್ನು ಕುರಿತು ಒಂದು ಪುಸ್ತಕ ಬಂದಿದೆ. ಅದಲ್ಲದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೂಡ ಇವರನ್ನ ಬಗ್ಗೆ ಒಂದು ಪುಸ್ತಕವನ್ನು ತಂದಿದೆ. ಅದಕ್ಕೆ ಹಾಮಾನ ಮತ್ತು ಪ್ರಧಾನ್ ಗುರುದತ್ ಸಂಪಾದಕರು ಅಂತ. ಅಪ್ರತಿಮ ನಾಟಕಕಾರ ಅಂತ ಇವರನ್ನು ಕರೀತಾರೆ. ಇವರು ಕ್ರಾಂತಿ ಕಲ್ಯಾಣ ಅಲ್ಲದೆ ಶಾಜಹಾನ್ ಅಂತ ಒಂದು, ಆಮೇಲೆ ಹಕ್ಕ ಬುಕ್ಕ ಅಂತೊಂದು, ಪರಂಪರೆ ಅಂತೊಂದು, ಅಗ್ನಿದಿವ್ಯ ಅಂತಂದು, ಇವೆಲ್ಲ ಅವರ ಬಹಳ ಮುಖ್ಯವಾದ ಐತಿಹಾಸಿಕ ಕಾದಂಬರಿಗಳು. ಈಗ ನಾನು ಓದಿದ್ದರಲ್ಲಿ ಕೆಲವು ಹೆಸರುಗಳು ಬಿಟ್ಟು ಹೋಗಿವೆ ಅಂತ. ಬಿಸಿಲು ಕುದುರೆ ಮತ್ತು ಇತರ ಕಥೆಗಳು ಅಂತ ಅನ್ನೋದು ಅವ್ರ ಕಥೆಗಳ ಸಂಕಲನ. ಆಮೇಲೆ ಅವರ ಸಮಗ್ರ ನಾಟಕಗಳ ಸಂಪುಟನೇ ಬಂದಿದೆ ಅಂತ. ಪತ್ರಿಕೋದ್ಯಮಿ, ನಾಟಕಕಾರ ಅಂತ ಕರೀತಾರೆ ಅವರನ್ನ. ಕುರುಕ್ಷೇತ್ರ ಅನ್ನುವ ಅವರ ನಾಟಕ ತೆಲುಗುಗೂ ಅನುವಾದ ಆಗಿದೆ. ಕಲ್ಯಾಣ ಕ್ರಾಂತಿ ಎನ್ನುವ ಕಾದಂಬರಿ ಹಿಂದಿಗೆ ಅನುವಾದ ಆಗಿದೆ. ಮತ್ತು ಚಲನಚಿತ್ರಗಳು ಆಗಿವೆ ಇವು ಅಂತ ಹೇಳ್ತಾರೆ. ಕುರುಕ್ಷೇತ್ರದ ಬಗ್ಗೆ ನನಗೆ ಗೊತ್ತಿಲ್ಲ. ಬೇರೆ ನನ್ನ ಹೇಳಿದ ಮಲ್ಲಮ್ಮನ ಪವಾಡ ಅಂತ ಹೇಳಿದಾನ, ಅದಿರಬಹುದು ಅಂತ ಅನ್ಸುತ್ತೆ. ನಮ್ಮ ಇವರು ಬೇರೆ ಯಾರೋ ಮಾಡಿದ ಕುರುಕ್ಷೇತ್ರ ಇವ್ರ ಕಾದಂಬರಿಯನ್ನು ಆಧರಿಸಿದ್ದು ಅಂತ ಅನ್ನೋದ್ರ ಬಗ್ಗೆ ನನಗೆ ಡೌಟ್ ಇದೆ. ಅದಕ್ಕೆ ನಾನು ಅದನ್ನು ಹೇಳ್ತಾ ಇಲ್ಲ.
ಸಂಗೀತ ನಾಟಕ ಅಕಾಡೆಮಿ ಫಿಲೋಶಿಪ್ ಅವರಿಗೆ 1978 ಬಂತು. ಅವ್ರಿಗಿಂತ ಮುಂಚೆ ಇದ್ದಂಥ ಗುಬ್ಬಿವೀರಣ್ಣ ಸಹವಾಸ ಇವ್ರಿಗೆ ತುಂಬ, ಅದಕ್ಕಿಂತ ಮುಂಚೆ ಇದ್ದ ನಾಟಕಗಳೇನಾಗ್ತಿತ್ತು ಅಂದರೆ ಸಂಗೀತ ಅಲ್ಲಿ ತಮಾಷೆ ಮಾಡ್ತಾರೆ, ಆದರೆ ಅವ್ರ ಬಗ್ಗೆ ಅವ್ರು ಭಾಷಣ ಮಾಡಿದ್ದಾರೆ ಯೂಟ್ಯೂಬಲ್ಲಿ ಬರುತ್ತೆ ಅಂತ ಕಾಣುತ್ತೆ. ಅವರು ಮಾತ್ಮಾತ್ಗೂ ಸಂಗೀತ, ಮಾತ್ಮಾತ್ಗೂ ಸಂಗೀತ, ಒಂದೋ ಎರಡೋ ಪದ ಹೇಳೋದು ಕೇಳು ನಾರಿಮಣಿಯೇ ಅಂದ್ಬಿಟ್ಟು ಕೆಳೆ ನೀರೇ ನಾರಿಮಣಿಯೇ ಅಂತ ಹೇಳಿ ಇರ್ತವೆ. ಅನಂತನಾಗ್ ಪಾಠ ಮಾಡಿದ್ದಾರೆ, ಅದರಲ್ಲಿ ಪಣಿಯಮ್ಮ ಚಿತ್ರಕಲೆ ಒಡಿಸ್ಕೊಂಡಿದ್ದಾರೆ. ಕೆಳೆಲೆ ನೀರೇ ನಾರಿಮಣಿಯೇ ಅಂತ ಒಂದು ಎಷ್ಟು ಸಲ ಬರುತ್ತೆ ಅಂತ ನಾನು ಲೆಕ್ಕ ಹಾಕಬೇಕು ಕೂತ್ಕೊಂಡು, 17 ಸಲನೋ 18 ಸಲನೋ ಬರುತ್ತೆ ಎರಡು ಚರಣದಲ್ಲಿ. ಕೇಳು ನಾರಿಮಣಿ ಅಂದ್ಬಿಟ್ಟು ಕೇಳಲೆ ನೀರೇ ನಾರಿಮಣಿ ಅಂತ ಗುಬ್ಬಿವೀರಣ್ಣರು ಇದು ಮಾಡ್ತಾ ಇದ್ದಾರಂತೆ. ಇವ್ರು ಹೇಳಿದ್ರಂತೆ ಗುಬ್ಬಿವೀರಣ್ಣವ್ರಿಗೆ, ಇದೇ ಥರ ಸುಮ್ಮನೆ ಸಂಗೀತನೇ ಹಾಡ್ತಾ ಇದ್ರೆ ಸಂಭಾಷಣೆಗೆ ಪ್ರಾಶಸ್ತ್ಯ ಬೇಡವಾ? ಸಂಭಾಷಣೆನು ಮುಖ್ಯ ಅಲ್ವಾ, ಕನ್ನಡ ಭಾಷೆ ಬೆಳಿಬೇಕಲ್ವಾ, ಸಂಭಾಷಣೆಯನ್ನು ನಾನು ಮುಖ್ಯವಾಗಿ ಹಾಕ್ಕೊಂಡು ನಾನೇ ನಾನು ಬರ್ಕೊಡ್ತೀನಿ ನಾಟಕನ ಗುಬ್ಬಿ ಕಂಪನಿಗೆ, ಅದಕ್ಕೆ ನೀವು ಮಾಡಿ ಅಂಥೇಳಿ. ಅದರದ್ದೊಂದು ರೋಚಕವಾದ ಕತೆ ಇದೆ ಅನ್ನ ಕೊನೆಗೆ ಹೇಳ್ತೀನಿ, ತುಂಬ ಸ್ವಾರಸ್ಯಕರವಾದದ್ದು. ಅದರಿಂದ ಅಂತ ನನಗೂ ಗೊತ್ತೇ ಇರಲಿಲ್ಲ, ನಾನು ಮುನಿರತ್ನ ಅವ್ರು ಮಾಡಿದ ಕುರುಕ್ಷೇತ್ರನೇ ಅಂದ್ಕೊಂಡಿದ್ದೆ, ಇರಲಾರ್ದು ಅನಿಸುತ್ತೆ. ಯಾಕೆಂದರೆ ನಮ್ಮ ಮೊನ್ನೆ ಬಂದ ಸಿನಿಮಾದಲ್ಲಿ ಅಂತಹ ಈ ನಾಟಕದಷ್ಟು ವೈಭವ ಇಲ್ಲ. ಆಮೇಲೆ ಒಕ್ಕಲಿಗರ ಪತ್ರಿಕೆ, ಪ್ರಜಾಮತ, ಜನವಾಣಿ, ಮಾತೃಭೂಮಿ ಇವುಗಳಿಗೆ ಸಂಪಾದಕರಾಗಿದ್ದು ಪ್ರತಿಭಾ ಅನ್ನುವ ಪತ್ರಿಕೆಯನ್ನು ಅವರೇ ಹೊರಡಿಸಿದ್ರು. ಆಮೇಲೆ ಅವರ ರೂಪಲೇಖ ಅನ್ನೋದು ಅವರ ಮೊದಲ ಕಾದಂಬರಿಯಂತೆ. ಆಮೇಲೆ ಬಸವಣ್ಣನವರನ್ನು ಕುರಿತು 6 ಕಾದಂಬರಿಗಳನ್ನು ಬರೆದಿದ್ದಾರೆ ಅವರು, ಅದರಲ್ಲಿ ಮೊದಲನೇದು ಕಲ್ಯಾಣ ಕ್ರಾಂತಿ, ಅದಕ್ಕೆ ಅಕಾಡೆಮಿ ಪ್ರಶಸ್ತಿ ಬಂತು. ಆಮೇಲೆ ಉಳಿದಿದ್ದು ಬಹುಶಃ ಬಸವಣ್ಣನ ಬಗ್ಗೆ ಇರಲಾರ್ದು ಬಿಕ್ಕು ವಚನಕಾರರು ನಂತರದ ಕತೆ ಇತ್ಯಾದಿ ಇತ್ಯಾದಿ ಇರಬಹುದು ಅಂದ್ಕೊಳ್ತೀನಿ. ನನಗೆ ಪತ್ರಿಕೆಗಳ ಧಾರಾವಾಹಿಯಾಗಿ ಓದಿದ್ದು ಮಾತ್ರ ನೆನಪಿದೆ. ಮತ್ತು ಸುಭದ್ರ ಮತ್ತು ಜೀವನ ನಾಟಕ ಅನ್ನುವ ನಾಟಕಗಳಿಗೆ ನಿರ್ದೇಶಕರಾಗಿಯೂ ಕೂಡ ಅವರು ಕೆಲಸ ಮಾಡಿದ್ರು ಅಂತ. ಈ ಅಕಾಡೆಮಿಯ ಒಂದು ಸರಣಿ ಉಪನ್ಯಾಸ ಮಾಲಿಕೆಯಲ್ಲಿ ಹಾಗೆ ನೋಡ್ತಾ ಇದ್ದಾಗ ಕುರುಕ್ಷೇತ್ರದ ಬಗ್ಗೆ ರಾಮಕೃಷ್ಣ ಮರಾಠೆ ಅನ್ನೋರು ಮಾತಾಡಿದ್ದಾರೆ. ಬಿ ಪುಟ್ಟಸ್ವಾಮಿಯವ್ರ ಬಗ್ಗೆ ಮಾತಾಡಿ ಅಂತ ಕರೆದಿಲ್ಲ ಅಕಾಡೆಮಿ, ಕುರುಕ್ಷೇತ್ರ ನಾಟಕದ ಬಗ್ಗೆ ಮಾತಾಡಿ ಅಂತ ಕರೆದಿದ್ದಾರೆ ಅಂತಂದಮೇಲೆ ಆ ನಾಟಕ ಅವರದ್ದು ಎಷ್ಟು ಪ್ರಸಿದ್ಧ ಅಂತ ಗೊತ್ತಾಗುತ್ತೆ. ಅದ್ರ ಬಗ್ಗೆ ಅವ್ರು ಹೇಳ್ತಾರೆ, ತುಂಬ ಹೊತ್ತು ಮಾತಾಡ್ತಾರೆ ಅವರು, ನಮ್ಗೆ ಅಷ್ಟೊಂದು ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಭಾಳ ಮುಖ್ಯವಾದ ಭಾಗಗಳನ್ನು ಮಾತ್ರ ತೆಗೆದುಕೊಂಡೆ. ನನಗೂ ವೃತ್ತಿರಂಗ ಭೂಮಿ ಬಗ್ಗೆ ತುಂಬಾ ಪರಿಚಯ ಇದೆ. ನಾವು ಭಾಳ ಚಿಕ್ಕವರಾಗಿದ್ದಾಗ ಅಭಿನಯಿಸಿದ್ದು ಕೂಡ ಉಂಟು ವೃತ್ತಿರಂಗ ಭೂಮಿನಲ್ಲಿ. ಗುಬ್ಬಿವೀರಣ್ಣವ್ರ ಕಂಪ್ನಿ ಇತ್ತು, ಆಮೇಲೆ ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ರಾಜ್ಕುಮಾರ್ ಅವ್ರ ತಂದೆ. ಯೂಟ್ಯೂಬಲ್ಲಿ ಅವ್ರಿಗೂ ಇವ್ರಿಗೂ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟು ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ಅವರು, ಇವ್ರು ಬಿ ಪುಟ್ಟಸ್ವಾಮಯ್ಯ ಇವರು ಅಣ್ಣ ತಮ್ಮಯ್ಯನೋ ಅಂತ ತಿಳ್ಕೊಂಬಿಟ್ಟಿದ್ದೆ ನಾನು. ಇದೇನು ಹೀಗೆ ಬರಿತಾ ಇದ್ದಾರಲ್ಲ ಅಂಥೇಳಿ ಅಂತ ಆದ ಹೆಸರಿನ ಸ್ವಾಮ್ಯದಿಂದ. ಮತ್ತು ಕೆಲವು ಚಲನಚಿತ್ರಗಳು ದೃಶ್ಯಗಳು ಬರುತ್ತೆ ಅಲ್ಲಿ. ಈ ರಂಗಭೂಮಿ ಮೇಲೆ ಇತಿಹಾಸ ಸೃಷ್ಟಿಸಿದವರು ಅಂತ ಹೇಳಿ ಕರೀತಾರಂತೆ ಅವ್ರನ್ನ. ಯಾಕೆಂದರೆ ಗುಬ್ಬಿ ಕಂಪನಿನಲ್ಲಿ ಅದು ಗುಬ್ಬಿ ಕಂಪನಿಗೋಸ್ಕರನೇ ಬರೆದಿದ್ದು. ಗುಬ್ಬಿವೀರಣ್ಣವ್ರನ್ನ ಕೇಳ್ಕೊಂಡ್ರಂತೆ, ವೃತ್ತಿರಂಗ ಭೂಮಿನಲ್ಲಿ ನಾವು ಇರೋದು, ಮತ್ತು ನಾಟಕಗಳದೇ ಅದೇ ಅದೇ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸಾಮಾಜಿಕ ಮಾಡೋಕ್ಕಿನ್ನೂ ಯಾರು ಶುರು ಮಾಡಿರಲಿಲ್ಲ, ಧೈರ್ಯನೇ ಮಾಡಿರಲಿಲ್ಲ. ಸಾಮಾಜಿಕ ಮಾಡಿದ್ರೂ ಹೆಚ್ಚು ಓಡ್ತಾ ಇರಲಿಲ್ಲ, ಮತ್ತು ಪೌರಾಣಿಕ ಐತಿಹಾಸಿಕ ಮಾಡಿದ್ರೂ ಕೂಡ ಸೌದು ಹೋಗಿತ್ತು ಜಾಡು. ಅದರಿಂದ ಎಷ್ಟು ಖರ್ಚಾದರೂ ಸರಿ ನಮಗೆ ಒಂದು ಒಳ್ಳೆಯ ನಾಟಕ ಬರ್ಕೊಡಿ, ಅದು ರಂಗಭೂಮಿ ಮೇಲೆ ರಂಗಭೂಮಿ ಮೇಲೆ ಯಶಸ್ವಿ ರಂಗ ಪ್ರಯೋಗ ಆಗಬೇಕು ಅಂತ. ಆಗ ಬರೆದದ್ದು ಕುರುಕ್ಷೇತ್ರ ಯಾರಿಗೋಸ್ಕರ? ಗುಬ್ಬಿವೀರಣ್ಣವ್ರಿಗೋಸ್ಕರ ಬರ್ದಿತ್ತು. ಅದೇನಂತಂದರೆ 3 ನೆಲೆಗಳಲ್ಲಿ ಅವರು ಅದನ್ನು ಭಾಷಣ ಮಾಡೋರು ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಮತ್ತು 1933 ಬರೀಕ್ಕೆ ಶುರು ಮಾಡಿದ್ರಂತೆ, 34ಕ್ಕೆ ಅದರ ರಂಗದ ಮೇಲೆ ಹೋಯ್ತಂತೆ. ಅಂದರೆ 1934 ಸ್ವಾತಂತ್ರ್ಯ ಪೂರ್ವದಲ್ಲಿ ಅದರ ರಚನೆ ಆಗಿತ್ತು. ಅಂದರೆ 87 ವರ್ಷದ ಹಿಂದೆ ಬಂದ ನಾಟಕದ ಬಗ್ಗೆ ಇವತ್ತಿಗೂ ಇಷ್ಟೊಂದು ಮಾತಾಡಬಹುದಲ್ಲ ಅಂತ ಹೇಳಿ ಅದನ್ನು ಹೇಳ್ಕೊಳ್ತಾರೆ. ಇದಕ್ಕಿಂತ ಮುಂಚೆ ಇನ್ಯಾರು ಬರೆದಿದ್ದರು ಕುರುಕ್ಷೇತ್ರವನ್ನು ಇಟ್ಕೊಂಡು, ಅಂದರೆ ಕುರುಕ್ಷೇತ್ರ ಅಂದರೆ ಏನು ಅಂತಂದರೆ ಯುದ್ಧದ ಭಾಗವನ್ನು ಇಟ್ಕೊಂಡು ಅಂತಂದರೆ ಕುವೆಂಪು ಅವರ ಸ್ಮಶಾನ ಕುರುಕ್ಷೇತ್ರ ಇತ್ತು. ಬಟ್ ಭಾಷೆ ರಂಗಸಜ್ಜಿಗೆ ಯಾವುದರಲ್ಲೂ ಇದಕ್ಕೆ ಹೋಲಿಕೆ ಮಾಡೋಕ್ಕೆ ಆಗಲ್ಲ, ಆಗಬಾರ್ದು. ಅದಕ್ಕಿಂತ ಮೀರಿಸಿ ಇದಾಗಬೇಕು ಕುವೆಂಪು ಪುಸ್ತಕ ಬಂದಿತ್ತು ಅಂತ ಅರ್ಥ ಅಷ್ಟೊತ್ತಿಗೆ ಮುಂಚೆ. ಆಮೇಲೆ ಜನರ ಗಮನವ ಸಿನಿಮಾ ಕಡೆಗೆ ಜನ ಒಲಿಯೋಕೆ ಶುರು ಮಾಡಿಬಿಟ್ಟಿದ್ರು. ಅಷ್ಟೊತ್ತಿಗಾಗಲೇ ಮುಖಿ ಚಿತ್ರ ಹೋಗಿ ಟಾಕಿ ಚಿತ್ರ ಬಂದಿತ್ತಂತೆ, ಜನ ಎಲ್ಲ ಸಿನಿಮಾ ಕಡೆ ಹೋಗಕ್ಕೆ ಶುರು ಮಾಡಿಬಿಟ್ಟಿದ್ರು ನಾಟಕನ ಬಿಟ್ಬಿಟ್ಟು, ಅದೇ ಸೌದು ಹೋಗಿತ್ತು ದಾರಿ ಅಂತ. ಅದಕ್ಕೆ ಗುಬ್ಬಿವೀರಣ್ಣರು ಹೇಳಿದ್ರಂತೆ, ಸಿನಿಮಾ ಕಡೆಗೆ ಹೋಗ್ತಾ ಇರೋ ಜನರನ್ನು ಮತ್ತೆ ನಾಟಕದ ಕಡೆಗೆ ಎಳಿಬೇಕು, ಏನು ಮಾಡ್ತೀರಾ ಅಂಥದ್ದೊಂದು ನಾಟಕ ಬರೀರಿ ಅಂತ ಹೇಳಿ ಅಂತ.
ಅದು ಅಲ್ಲದೆ ಗುಬ್ಬಿ ವೀರಣ್ಣ ಇನ್ನೊಂದು ಪ್ರಯೋಗ ಮಾಡಿದ್ರಂತೆ, ಹಿಸ್ ಲವ್ ಅಫೈರ್ ಅಂತ ಒಂದು ಕಾದಂಬರಿಯನ್ನು ಆಧರಿಸಿದ ಒಂದು ನಾಟಕವನ್ನು ಮಾಡಿ ಕೈ ಸುಟ್ಕೊಂಡಿದ್ದರು. ಏನೋ ಹೆಸರಿಂದ ಬರ್ತಾರೆ ಅಂತ ಜನ ನೋಡ್ಕೊಂಡು, ಇಂಗ್ಲೀಷ್ ನಾಟಕ ಅಲ್ಲ ಕನ್ನಡ ನಾಟಕನೇ ಮಾಡಿ ಕೈ ಸುಟ್ಕೊಂಡಿದ್ದರು. ಅದಕ್ಕಾಗಿ ಅವ್ರು ಮತ್ತೆ ಮಾಡೋಕ್ಕೆ ಹೋಗಲೇ ಇವರಿಗೆ ಕೊಟ್ಬಿಟ್ರು ಅದನ್ನು. ಅದ್ರ ಜೊತೆಗೆ ಆ ಸಮಯಕ್ಕೆ ಸರಿಯಾಗಿ ಗುಬ್ಬಿ ಕಂಪ್ನಿಗೆ 50 ವರ್ಷ ಆಯಿತು. ಸೊ 50 ವರ್ಷದ ಆಚರಣೆನೂ ಆಗಬೇಕು, ಮತ್ತು ನಮ್ಮ ಸೌತ್ ಹೋಗಿದ್ದ ರಂಗಭೂಮಿಗೆ ಮತ್ತೆ ಹೊಸ ಕಾಯಕಲ್ಪ ಚಿಕಿತ್ಸೆನೂ ಕೊಡಬೇಕು, ಸಿನಿಮಾ ಕಡೆ ಹೋಗ್ತಿರೋ ಜನರನ್ನ ಸೆಳೀಲೂ ಬೇಕು, ಮತ್ತು ಇದುವರೆಗೆ ಯಾರೂ ಮಾಡಿಲ್ಲದೆ ಇರುವಂತಹ ರಂಗ ಪ್ರಯೋಗ ಆಗಬೇಕು. ಇಷ್ಟನ್ನು ಹೇಳಿದ್ರಂತೆ ಬಿ ಪುಟ್ಟಸ್ವಾಮಯ್ಯನವರು ನಾಟಕ ಬರ್ಕೊಟ್ರು. ನಾಟಕ ಬರ್ಕೊಟ್ಟ ಮೇಲೆ ಬರೀ ನಾಟಕ ಬರೆಯೋದಲ್ಲದೆ ಎಲ್ಲದರಲ್ಲೂ ಕೈ ಹಾಕ್ತಾಯಿದ್ರು ಬಿ ಪುಟ್ಟಸ್ವಾಮಯ್ಯನವರು. 1 ವರ್ಷ ಬೇಕಾಯ್ತಂತೆ ರಂಗಸಜ್ಜಿಕೆ ಸಿದ್ಧತೆ. ಏನು ಅಂದರೆ ರಥ, ಸಿಂಹಾಸನ, ಆಭರಣಗಳು, ವಸ್ತ್ರಗಳು ಬರ್ತಾರಲ್ಲ ಪಾತ್ರಧಾರಿಗಳು, ಯಾವ್ಯಾವ ಸ್ಥಾನ, ಯಾರ್ಯಾರು ಕುರುಕ್ಷೇತ್ರ ಅಂದ್ರೆ ಎಷ್ಟು ಜನ ಬರಬೇಕು, ಯಾರ್ಯಾರು ಹಾಕೋಬೇಕು ಅಂತನ್ನುವಂಥದ್ದು ಅಷ್ಟು. ಅದ್ರ ಜೊತೆಗೆ ಕತೆ ಇರಬೇಕು ಅಂತೇಳಿ, ಇಂದ ಆಕರ್ಷಕವಾಗಿರಬೇಕು ಅಂಥೇಳಿ 75,000 ಖರ್ಚಾಗುತ್ತೆ ಅಂದ್ರಂತೆ ಇವರು. 75,000 ಈಗಿನ ಕಾಲದ್ದೆಲ್ಲ ಎಷ್ಟನೇ ಇಸ್ವಿ ನೋಡಿ, 1934 ಇಸ್ವಿನಲ್ಲಿ ಏನು ಇನ್ನೊಂದು 10 ವರ್ಷ ಹೋದರೆ ನಾವು 34 ಹೋಗ್ತೀವಿ, ಆಗ 75,000 ಅಂದರೆ ಎಷ್ಟು ಖರ್ಚು ಅದನ್ನು ಒಪ್ಕೊಂಡ್ರಂತೆ ಗುಬ್ಬಿ ವೀರಣ್ಣ ಒಪ್ಕೊಂಡ್ರಂತೆ. ತಾಲೀಮ್ ಶುರುವಾಯಿತು, ನಾಟಕ ಬರೆದಾಯಿತು, ರಂಗಸಜ್ಜಿಕೆ ಆಯಿತು, ಈಗ ತಾಲೀಮ್ ಶುರುವಾಯಿತು. ರಂಗಸಜ್ಜಿಕೆಗೆ 75,000 ಖರ್ಚು, ತಾಲೀಮು ಅಂದರೆ ಅಭ್ಯಾಸ ಅಂತ ಪ್ರಾಕ್ಟೀಸ್. 6 ತಿಂಗಳು ಪ್ರಾಕ್ಟೀಸ್ ಮಾಡಿದ್ರಂತೆ ನಾಟಕನ ಪಾತ್ರಧಾರಿಗಳು ತಪ್ಪಾಗಬಾರ್ದು ಅಂತ ಹೇಳ್ಬಿಟ್ಟು ಅಂತ. ಅದಕ್ಕಾಗಿ ಅವರು 1934 ಇಸ್ವಿ ಡಿಸೆಂಬರ್ 31, ಯಾಕೆಂದರೆ ಗುಬ್ಬಿ ವೀರಣ್ಣ ಅವ್ರ ಕಂಪನಿ ಪ್ರಾರಂಭವಾದ ದಿವಸ ಅದು, ಅದಕ್ಕಾಗಿ 50 ವರ್ಷ ತುಂಬಿತು ಅದಕ್ಕೆ ಅಂತನ್ನು ಕೇಳಿ ಆ ತಾರೀಕೆ ಇಟ್ಕೊಂಡು, ಡಿಸೆಂಬರ್ 31 ಆ ತಾರೀಕೆ ಇಟ್ಕೊಂಡು ಮೊದಲ ಪ್ರಯೋಗವನ್ನು ಅವರು ಮಾಡಿದ್ರು. ಭೀಮನ್ ಪಾರ್ಟವನ್ನು ಗಂಗಾಧರಯ್ಯ ಅಂತ ಒಬ್ಬ ದೊಡ್ಡ ನಟ ಇದ್ರಂತೆ ಅವರು ಮಾಡಿದ್ರಂತೆ. ಅರ್ಜುನನ ಪಾತ್ರವನ್ನು ಸುಬ್ರಾಯರು ಅಂತ ಒಬ್ಬರು ಇದ್ರಂತೆ. ಮತ್ತು ದುರ್ಯೋಧನನ ಪಾತ್ರವನ್ನು ಯಾರು ಮಾಡಿದ್ರು ಅಂತ ಬರ್ಕೊಂಡೆ, ಇಲ್ಲೇನೂ ಗೊತ್ತಾಗ್ತಾ ಇಲ್ಲ. ಕೆಲವನ್ನು ಬರ್ಕೊಂಡೆ, ಆಮೇಲೆ ನಾನು ಈ ಥರ ಎಲ್ಲನೂ ಬರ್ಕೊಂಡು ನಾನೇನು ದ್ರೌಪದಿ ಪರ್ಣಾನು ಬಿಜಯಮ್ಮ ಮಾಡಿದ್ರಂತೆ. ಬಿಜಯಮ್ಮ ಯಾರು ಅಂತ ನಿಮ್ಗೆ ಗೊತ್ತಿರ್ಬೋದು ಅಂದ್ಕೊಳ್ತೀನಿ, ಗುಬ್ಬಿ ವೀರಣ್ಣವ್ರ ಹೆಂಡ್ತೀನ. ಹೌದು, ಬಿಜಯಮ್ಮ, ಹೌದು ಕರೆಕ್ಟ್. ಅವ್ರು ಸಿನಿಮಾದಲ್ಲೂ ಮಾಡಿದಾರಲ್ವಾ, ಅವ್ರು ಮಾಡಿದ್ರಂತೆ ಆಗ. ಸರಿ, ಇಷ್ಟು. ಆಮೇಲೆ ಮೊಟ್ಟ ಮೊದಲ ಬಾರಿಗೆ ಜೀವಂತ ಕುದುರೆ ರಂಗದ ಮೇಲೆ ಬಂತು. ಜೀವಂತ ಕುದುರೆನ ಲಗಮ್ ಹಿಡ್ಕೊಂಡು ಹೇಳ್ದ ಹಾಗೆ ಕೇಳ ಹಾಗೆ ಕಂಟ್ರೋಲಿಗೆ ತಗೊಳ್ಳೋದೇ ಕಷ್ಟ. ಸಿಟೀಸ್ ಕುದುರೆನ ಕಂಟ್ರೋಲಿಗೆ ತಗೊಳ್ಳೋದೇ ಕಷ್ಟ, ತುಂಬ ಕಷ್ಟ ಕೊಡ್ಬೇಕು. ಆಮೇಲೆ ಸ್ಟೇಜ್ ಮೇಲೆ ಕುದುರೆ ಬಂದು ಆ ಕಡೆ ಕೂಡ ಓಡೋಗ್ಬಿಟ್ರಿ, ಏನು ಗತಿ. ಆಮೇಲೆ ಒಂದ್ಸಲ ಕುದುರೆ ತಂದುಬಿಟ್ಟು ಈ ತಬಲಾ ಎಲ್ಲ ಬಾರಿಸೋರು, ತಬಲಾ ಹಾರ್ಮೋನಿಯಂ ಬಾರಿಸೋರು ರಂಗದ ಮುಂಭಾಗದಲ್ಲಿ ಕೂತಿರ್ತಾರೆ, ಅವ್ರು ನಮ್ಗೆ ಕಾಣಿಸಲ್ಲ, ಯಾಕೆಂದರೆ ಹಳ್ಳ ತೋಡು ಕೂರಿಸಿರ್ತಾರೆ ಅವರನ್ನು. ಯಾಕೆಂದ್ರೆ ನಮ್ಗೆ ಅವ್ರ ತಲೆಗಳ ಅಡ್ಡ ಬರಬಾರ್ದಲ್ವಾ, ಅಲ್ಲಿ ಕೂತ್ಕೊಂಡು ಅವ್ರು ಎದುರುಗಡೆ ಇರೋರಿಗೆ ಹಾಡೋದು, ಸಂಭಾಷಣೆ ಹೇಳೋದು, ಮತ್ತು ವಾದ್ಯ ಬಾರಿಸೋದು ಮಾಡ್ತಿರ್ತಾರೆ. ಅವ್ರ ಮೇಲೆ ನುಂಗ್ಬಿಟ್ಟಿತ್ತಂತೆ ಕುದುರೆ. ಎಲ್ಲ ರಿಸ್ಕ್ ಇಟ್ಕೊಂಡವರು ಜೀವಂತ ಕುದುರೆಗಳನ್ನು ರಂಗದ ಮೇಲೆ ತಂದರು. ಸಾಮಾನ್ಯವಾಗಿ ಸ್ಟೇಜ್ ಎಷ್ಟಿರ್ತಿತ್ತು ಅಂದರೆ 25x30 ಅಷ್ಟೇ ಸ್ಟೇಜ್, ಅಷ್ಟು ಚಿಕ್ಕದೇ ತಾನೆ ಸ್ಟೇಜ್ ಎಲ್ಲ. ಈಗ ನಾವು ಆಧುನಿಕ ಇದರಲ್ಲಿ ರಂಗಭೂಮಿನಲ್ಲಿ ನಾವು ಡೌನ್ ಹಾಲ್ಗೆ ಹೋದರೆ, ರಂಗ ಯಾವುದು ಗೋವಿಂದ ಕಲಾಕ್ಷೇತ್ರಕ್ಕೆ ಹೋದರೆ, ಮತ್ತು ಜಿಲ್ಲೆಗಳಲ್ಲೂ ಕುವೆಂಪು ರಂಗ ಮಂದಿರ ಕಟ್ಟಿದಾರಲ್ಲ. ಈಗ ಸರ್ಕಾರನೇ ಪ್ರತಿ ಜಿಲ್ಲೆಗಳಿಗೂ ರಂಗಮಂದಿರಗಳನ್ನು ಕಟ್ಟಿದೆ, ಅವೆಲ್ಲ ಜಾಸ್ತಿ ಇರ್ಬೋದು. ಆದರೆ ಆಗ 25x30 ಮಾತ್ರ ಇತ್ತು ರಂಗವನ್ನು, ರಂಗದ ಗಾತ್ರವನ್ನು 100 ಚದರಡಿ ಮಾಡಿದ್ರಂತೆ ಇವರು. ಇವರು ಮಣ್ಣನ್ನು ಅಗದು ಇವರೇ ಮಾಡ್ಕೊಳ್ಳೋಂತಹ ಟೆಂಟ್ಗಳು, ಅವೆಲ್ಲ ಟೆಂಟ್ ಸಿನಿಮಾ ಅಂತೀವಲ್ಲ ಆ ಥರ, ಬಿದಿರು ತಡಕೆ ಇದು ರಂಗನಾಯಕಿ ಸಿನಿಮಾದಲ್ಲಿ ತೋರಿಸ್ತಾರೆ, ನಾಟಕಕಾರರು ನಾಟಕ ಮಾಡೋ ಜಾಗ ಹೇಗಿರುತ್ತೆ ಅಂತ ಬಿದಿರು ತಡಕೆಗಳನ್ನು ಹಾಕೊಂಡು, ಅದರಿಂದ 100 ಚದರಡಿ ವಿಸ್ತಾರದ ರಂಗಭೂಮಿನ ಮಾಡಿಕೊಂಡು 50 ಜನ ಸೈನಿಕರು ಒಟ್ಟಿಗೆ ಬರಬಹುದು ಸ್ಟೇಜ್ ಮೇಲೆ. ಯುದ್ಧದ ಸೀನು, ಕುರುಕ್ಷೇತ್ರ ಯುದ್ಧದ ಸೀನು. 50 ಜನ ಸೈನಿಕರು ಆ ಕಡೆ ಒಂದಷ್ಟು ಜನ, ಈ ಕಡೆ ಒಂದಷ್ಟು ಜನ, ಯುದ್ಧ ನಡೀತಿದೆ ಅಂತ ತೋರಿಸೋದಕ್ಕೆ ಅಷ್ಟು ಜನರನ್ನ ನಿಲ್ಲಿಸೋಕೆ ಸಾಧ್ಯ ಆಗೋ ಹಾಗೆ ಅವರು ರಂಗ ಸಜ್ಜಿಕೆಯನ್ನು ಮಾಡಿಕೊಂಡಿದ್ರಂತೆ. ಆಮೇಲೆ 50 ವರ್ಷ ಆಯ್ತಲ್ಲ ಇವ್ರಿಗೆ, ಯಾರಿಗೆ, ಗುಬ್ಬಿ ಕಂಪನಿಗೆ. ಅದಕ್ಕಾಗಿ ಅರ್ಜುನನ ರಥ, ಧರ್ಮರಾಯನ ರಥ, ದುರ್ಯೋಧನನ ರಥ, ಇವಕ್ಕೆಲ್ಲ ಚಿನ್ನದ ಬಣ್ಣ ಪೇಂಟು, ಚಿನ್ನದ ಬಣ್ಣದ ಪೇಂಟು.
ಭೀಷ್ಮನ್ರದ್ದಕ್ಕೆ ಬಿಳಿ ಬಣ್ಣ, ವಯಸ್ಸಾದವರಲ್ವಾ, ತುಂಬ 100 ವರ್ಷ ದಾಟ್ಬಿಟ್ಟಿದ್ರು ಅವರು ಕುರುಕ್ಷೇತ್ರ ಟೈಮ್ಗೆ, 120 ವರ್ಷ ಭೀಷ್ಮನ್ಗೆ. ಅದರಿಂದ ಅವ್ರದಕ್ಕೆ ಬಿಳಿ ಬಣ್ಣ. ಈ ಥರ ಸಿಂಬಾಲಿಕ್ ಆಗಿ ಇದನ್ನೆಲ್ಲ ಮಾಡಿದ್ರಂತೆ ರಥಗಳಿಗೆ. ರಥಗಳು ಬಂದವು ಅಂತ ಹೇಳಬೇಕಾದೇ ಇಲ್ಲ, ಸೈನಿಕರು ಬಂದರು ಅಂತಂದಮೇಲೆ ನಿಜವಾದ್ದೇನು ಅಂತ ಹೇಳಿ ಅಂತ ಸಾರಿ ಅದನ್ನು ನೋಡೋದಕ್ಕೆ ಮಿರ್ಜಾ ಸಾಹೇಬರು ಬಂದಿದ್ರಂತೆ ಮೊದಲನೇ ದಿವಸದ ಮೇಲೆ. ವಿಶೇಷ ಆಹ್ವಾನಿತರ ಪೈಕಿ ಅವರೆಲ್ಲ. ಆಮೇಲೆ ಗರುಡ ಸದಾಶಿವರಾವ್ ಅವರು ಅಧ್ಯಕ್ಷತೆ ವಹಿಸಿದ್ರಂತೆ. ಆಮೇಲೆ ರಾಜಮಾಣಿಕ್ಯಂ ಅಂತ ತಮಿಳಿನ ನಿರ್ದೇಶಕ ಒಬ್ಬರು ಅವ್ರು ಬಂದಿದ್ರಂತೆ. ಮೊದಲನೇ ಸೀನ್ ಏನು ಅಂತಂದರೆ, ಕೃಷ್ಣ ರುಕ್ಮಿಣಿ ಇಬ್ಬರೂ ಪಗಡೆ ಆಡ್ತಾ ಕೂತಿದ್ದಾರೆ ತಮಾಷೆಗೆ. ಗಂಡ ಹೆಂಡತಿ ಕೃಷ್ಣ ರುಕ್ಮಿಣಿ ಅಲ್ವೇ? ಹಾಂ ಹೌದು. ಕುರುಕ್ಷೇತ್ರದಿಂದ ಏಕದಮ್ ಕೃಷ್ಣ ರುಕ್ಮಿಣಿ ಅಂತ ಹೋದಾಗ ಕನ್ಫ್ಯೂಸ್ ಆಯಿತು. ಗಂಡ ಹೆಂಡತಿ ಅಂತ ಎರಡನೇ ಮಹಡಿ ಅಂತ ತೋರಿಸೋದಕ್ಕೆ ಅರಮನೆ ಸೀನು ಕೆಳಗಡೆ ಕೆಳಗಡೆ ಅರಮನೆ ಸೀನು, ಬಾಗಿಲು, ರಾಜದ್ವಾರ, ಸೈನಿಕರು ಎಲ್ಲ, ಆ ಕಡೆ ಮೆಟ್ಲು ಈ ಕಡೆ ಮೆಟ್ಲು, ಮೇಲ್ಗಡೆ ಕೃಷ್ಣ ರುಕ್ಮಿಣಿ ಇಬ್ಬರು ಇದು ಮಾಡ್ತಾ ಕೂತಿದ್ದಾರೆ, ಪಗಡೆ ಆಡ್ತಾ ಕೂತಿದ್ದಾರೆ. ಆಗ ಸಖಿಯರು ಬಂದು ಆ ಕಡೆ ಮೆಟ್ಲಿಂದ ಒಂದಷ್ಟು ಜನ, ಈ ಕಡೆ ಮೆಟ್ಲಿಂದ 12 ಜನ ಸಖಿಯರಂತೆ, 6 ಜನ ಆ ಕಡೆ, ಈ ಕಡೆಯಿಂದ 6 ಜನ ಹೋಗಿ ಅವರಿಬ್ಬರು ಕೈ ಹಿಡಿದು ಎಳೆದು ಕರ್ಕೊಂಡು ಬಂದ್ರಂತೆ ಕೆಳಗಡೆ ಕರ್ಕೊಂಡು ಬಂದು. ಈ 12 ಜನ ಪ್ಲಸ್ ಅವರಿಬ್ಬರು 14 ಜನ ಡ್ಯಾನ್ಸ್. ಮೊದಲನೇದು ಒಂದು ಡ್ಯಾನ್ಸ್ ಆದಮೇಲೆ ಅಲ್ಲಿ ಉದ್ಘಾಟನಾ ಸಮಾರಂಭ, ಅದೇ ಸ್ಟೇಜ್ ಮೇಲೆ ಈ ಮುಖ್ಯ ಅತಿಥಿಗಳನ್ನೆಲ್ಲ ಕರೆಸಿ ಉದ್ಘಾಟನಾ ಸಮಾರಂಭ ಮುಗಿಸಿ ಆಮೇಲೆ ನಾಟಕ ಕಂಟಿನ್ಯೂ ಆಯಿತು ಅಂತ ಹೇಳ್ತಾಯಿದ್ರು. ಇನ್ನೂ ತುಂಬ ಹೊತ್ತು ಮಾತಾಡ್ತಾಯಿದ್ರು, ನಾನು ಕೆಸ್ಕೋತಾ ಇದ್ದೆ, ಬಟ್ ಯಾರು ನಾನು ಬರ್ಕೊಳಕ್ಕೆ ಹೋಗಲಿಲ್ಲ. ಒಂದೆರಡು ವಿಷಯ ನೆನಪಲ್ಲಿ ಉಳಿದ್ವು, ಅದನ್ನು ಹೇಳ್ತಾ ಇದ್ದೀನಿ. ಆಮೇಲೆ ಇವನು ಅರ್ಜುನನ ಮೇಲೆ ಕರ್ಣ ಬಾಣ ಬಿಡುವಂಥ ಪ್ರಸಂಗ ಇದೆ, ಸರ್ಪಾಸ್ತ್ರ. ಆಗ ಕೃಷ್ಣ ರಥವನ್ನು 8 ಇಂಚು ಅದು 1 ಅಡಿ 8 ಇಂಚು ಕೆಳಕ್ಕೆ ಒತ್ತು ಬಿಡ್ತಾನೆ, ಅದಕ್ಕೆ ಅದನ್ನು ಕಿರೀಟನ ಹಾರಿಸ್ಕೊಂಡು ಹೋಗ್ಬಿಡುತ್ತೆ ಅಂತ ಮಹಾಭಾರತದ ಕಥೆ ಇದೆ. ಅದನ್ನು ಹೇಗೆ ಮಾಡೋದು, ಯಾವ ಧಾರಾವಾಹಿ ನಿರ್ದೇಶಕರಿಗೆ ಏನೇನೋ ಮಾಡಬಹುದು, ಇಲ್ಲಿ ನಾಟಕದ ಮೇಲೆ ಹೇಗೆ ಮಾಡೋದು. ಆದ್ದರಿಂದ ಆ ಸಮೀಕ್ಷದಲ್ಲಿ ಕರ್ಣ ಬಾಣ ಬಿಟ್ಟಾಗ ರಥ ಪೂರ್ತಿ 8 ಅಡಿ 8 ಇಂಚು ಕೆಳಕ್ಕೆ ಹೋಗೋ ಹಾಗೆ ಮಾಡಿದ್ರಂತೆ. ರಥ ಒಂದು ಕಡೆ ಈ ಪೂರ್ತಿ ಹೋಲ್ಕೊಂಡು ಕೆಳಕ್ಕೆ ಹೊರಟೈತಂತೆ ಮಣ್ಣು. ಅದು ಹಳ್ಳ ಮಾಡಿದ್ರು ಅಲ್ಲಿ, ಆ ಹಳ್ಳದಲ್ಲಿ ರಥ ಹೋಗೋ ಹಾಗೆ ಮಾಡಿದ್ರು. ಆಗ ಅದು ಕಿರೀಟನ ಮಾತ್ರ ಹಾರಿಸ್ಕೊಂಡು ಹೋದ ಹಾಗೆ. ಕೆಲವು ನಾಟಕದಲ್ಲಿ ಬಾಣನೇ ಬಿಡಲ್ಲ, ಬಾಣ ಬಿಡೋಕ್ಕೆ ಯಾರಿಗೂ ಬರಲ್ಲ, ಏನೇನೋ ಪೆದ್ದಾಗೆಲ್ಲ ಮಾಡಿದ್ದು ನೋಡಿದ್ದೀನಿ ನಾನು. ಇದನ್ನು ನೋಡಿದಾಗ ನನಗೆ ಎಲ್ಲಾದರೂ ಎಲ್ಲರೂ ಯೂಟ್ಯೂಬಲ್ಲೂ ಅಲ್ಲಿ ಇಲ್ಲಿ ಎಲ್ಲಿ ಸಿಕ್ಕಿತು ಇದು ಅಂಥೇಳಿ ನೋಡಬೇಕನ್ನೋ ಅಷ್ಟು ಆಕರ್ಷಣೆ ಹುಟ್ಟು ಹಾಗಿದೆ. ಬಿಕಾಸ್ ನೀವು ಅಕಾಡೆಮಿಯ ಭಾಷಣ ಮಾಲಿಕೆಗಳಲ್ಲಿ ನೋಡ್ಬೋದು, ಹುಡುಗರೇ ಸಿಗಬಹುದು, ಅವಶ್ಯಕತೆ ಆಸಕ್ತಿ ಇದ್ದವರು ನೋಡಬಹುದು ಅನ್ನೋ ಸಜೆಷನ್ ನಾನು ಕೊಡ್ತಾ ಇದ್ದೀನಿ. ನಾಟಕ ನಮಗೆ ಯೂಟ್ಯೂಬಲ್ಲಿ ಸಿಗಲ್ಲ, ನಾಟಕ ನಮಗೆ ಇದರಲ್ಲಿ ಸಿಗಲ್ಲ, ಗೂಗಲಲ್ಲಿ ಸಿಗಲ್ಲ, ನಾಟಕ ಸಿಗಲ್ಲ. ನಾಟಕದ ಬಗ್ಗೆ ಭಾಷಣ ಸಿಗುತ್ತೆ, ಭಾಷಣ ಕೇಳಿದ್ರೆ ನಾಟಕ ನೋಡೋದಾಗ ಆಯಿತು ನನಗೆ. ಮತ್ತು ಇದರಲ್ಲಿ ನನಗೂ ಮತ್ತು ರುದ್ರಂಗಭೂಮಿ ಬಗ್ಗೆ ನನಗೂ ಸಿಕ್ಕಪ್ಪಟ್ಟು ವಿಶೇಷ ಆಸಕ್ತಿ ಇತ್ತು ನನಗೆ. ನಾನು ರಂಗಭೂಮಿಲಿ ತುಂಬ ತೊಡಗಿಸ್ಕೊಂಡಿದ್ದೋಳು, ಹಾಗಾಗಿ ಅದ್ರ ಬಗ್ಗೆ ನನಗೆ ಹೆಚ್ಚಿಗೆ ಮಾತಾಡಬೇಕು ಅನಿಸ್ತು. ಸೊ ಇವರು ಅದಕ್ಕಾಗಿ ಇವರು ಕುರುಕ್ಷೇತ್ರ ನಾಟಕಕ್ಕೇ ಅಕಾಡೆಮಿ ಬಹುಮಾನ ಇದು ಎಲ್ಲ ಬಂದಿರುವಂಥದ್ದು. ಅಥವಾ ಕಲ್ಯಾಣ ಕ್ರಾಂತಿಗ ಯಾವುದೋ ಅಂತ ಈಗ ತಾನೇ ಓದಿದೆ ನಾನು. ಪುಟ್ಸೋಮಯ್ಯ ಆಗಲಿ, ಪುಟ್ಸೋಮಯ್ಯ ಅಂತಂದರೆ ಸಾಕು ನಾಟಕ ಅಂತ, ಮತ್ತು ಐತಿಹಾಸಿಕ ಕಾದಂಬರಿಗಳನ್ನು ಅವರು ಬರೋದ್ರು ಅಂತನ್ನೋದು. ಇಂಥ ದೊಡ್ಡ ನಾಟಕಕಾರರು ಇದ್ದರು ಅಂತ ಹೇಳ್ಕೊಳ್ಳೋದು ವೃತ್ತಿರಂಗಭೂಮಿ ಪರಂಪರೆ ಇದೆಯಲ್ಲ, ಅದಕ್ಕೂ ಕೂಡ ಭಾಳ ಹೆಮ್ಮೆಯ ವಿಷಯ.